ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಅಂತಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ವರುಣ ಕ್ಷೇತ್ರ. ವರುಣ ಚುನಾವಣಾ ಕಾರ್ಡ್ ಬಹಳಷ್ಟು ರಂಗೇರ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಈಗಾಗಲೇ ಬಹಳಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಿರುವ ಬಿಜೆಪಿ ಈಗ ವಿಜಯಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಇವತ್ತು ವರುಣಾಗೆ ಭೇಟಿ ನೀಡ್ತಾರೆ ಶಿಕಾರಿಪುರದ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜಯೇಂದ್ರ. ವಿ ಸೋಮಣ್ಣ ಪರ ಅಖಾಡಕ್ಕೆ ಬಿವೈ ವಿಜಯೇಂದ್ರ ಎಂಟ್ರಿ ಕೊಡ್ತಾರೆ. ಸೋಮಣ್ಣ ಅವರ ಪರವಾಗಿ ಇವತ್ತು ಪ್ರಚಾರವನ್ನು ನಡೆಸ್ತಾರೆ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ. ವರುಣಾದಲ್ಲಿ ಇವತ್ತು ಪ್ರಚಾರ ಕಾರ್ಯ ನಡೆಯುತ್ತೆ. ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕೋ ಪ್ರಯತ್ನ ಇವತ್ತಿನಿಂದ ಬಹಳ ಡೈಲಿ ಬೇಸಿಸ್ನಲ್ಲಿ ನಡೆಯುತ್ತೆ. 3:30ಕ್ಕೆ ವರುಣ ಕ್ಷೇತ್ರಕ್ಕೆ ಇವತ್ತು ಎಂಟ್ರಿ ಕೊಡ್ತಾರೆ. 3:30ರ ನಂತರ ಮತಗಳನ್ನು ಸೆಳೆಯುವ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಬಹಳ ಪ್ರಮುಖವಾಗಿ ಆ ಭಾಗದ ನಿರ್ಣಾಯಕರು ಅಂತ ಕರೆಸಿಕೊಳ್ಳುವ ಲಿಂಗಾಯತ ಮತಗಳನ್ನು ಸೋಮಣ್ಣ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಂಡಂಗೆ ಕಾಣ್ತಾ ಇದೆ. ಒಟ್ಟಾರೆ ಬಿ ವೈ ವಿಜಯೇಂದ್ರ ಅವರ ಮುಖಾಂತರ ವರುಣ ಕ್ಷೇತ್ರದಲ್ಲೂ ಬಿಜೆಪಿ ತನ್ನ ಹವಾ ಏನು ಅನ್ನೋದನ್ನು ನಿದರ್ಶನದ ಮುಖಾಂತರ ತೋರಿಸ್ಬೇಕು ಅಂಥೇಳಿ ಬಿಜೆಪಿ ರೆಡಿ ಮಾಡಿಕೊಂಡಿದೆ. ಇವತ್ತು 3:30ಗೆ ವರುಣಾಗೆ ಬಿ ವೈ ವಿಜಯೇಂದ್ರ ಅವರ ಎಂಟ್ರಿ ಆಗುತ್ತೆ. ವಿ ಸೋಮಣ್ಣ ಅವರ ಪರವಾಗಿ ವರುಣಾದಲ್ಲಿ ವಿಜಯೇಂದ್ರ ಪ್ರಚಾರಕ್ಕಿಳಿಯುತ್ತಾರೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಒಂದು ರೀತಿ ವರುಣವನ್ನು ಎಲ್ಲ ಪಕ್ಷಗಳು ಒಂದು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ. ವಿಜಯೇಂದ್ರ ಅವರ ಮುಖಾಂತರ ಯಾವ ಬೇಟೆಗಿಳಿದಿದೆ? ಏನು ಮಾಸ್ಟರ್ ಪ್ಲಾನ್ ವಿಜಯೇಂದ್ರ ಅವರು ಇವತ್ತು ಕಣಕ್ಕೆ ಇಳಿತಾ ಇರೋದು? ಸಚಿನ್ ಪ್ರಣತ್, ಪ್ರಮುಖವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಸಿದ್ದರಾಮಯ್ಯ ಅವ್ರನ್ನ ಕಟ್ಟಿ ಹಾಕುವ ಒಂದು ಪ್ರಯತ್ನ ಬಿಜೆಪಿಯಿಂದ ನಡೀತಾ ಇದೆ. ಇದರ ಮೊದಲ ಭಾಗವಾಗಿ ವಿಜೇಂದ್ರ ಅವರು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇರುವಂಥದ್ದು. ಇಡೀ ದಿನ ಆ ವರುಣ ವಿಧಾನಸಭಾ ಕ್ಷೇತ್ರದ ಪ್ರಚಾರವನ್ನ ಕೈಗೊಳ್ಬೇಕಾದಂಥ ವಿಜೇಂದ್ರ ಅವರು ಮಧ್ಯಾಹ್ನ 3:30ಕ್ಕೆ ಬರ್ತಾರೆ. ನಿನ್ನೆ ಎಲ್ಲರೂ ಕೂಡ ಪ್ರತಾಪ್ ಸಿಂಹ ಅವರು ನಾಳೆ ವರುಣಕ್ಕೆ ವಿಜೇಂದ್ರ ಬರ್ತಾರೆ ಮತ್ತೆ ಅಲ್ಲಿ ಮತ ಪ್ರಚಾರವನ್ನ ಮಾಡ್ತಾರೆ, ಜೊತೆಗೆ ಇಡೀ ದಿನ ಆ ಒಂದು ಕಾರ್ಯಕ್ರಮ ಇರುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ವೈ ವಿಜೇಂದ್ರ ಅವರು ಪ್ರಚಾರವನ್ನ ಮಾಡಲಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅವರಿಗೆ ವರುಣ ಅಂದ್ರೆ ಒಂದು ಪ್ರೀತಿ ಇದೆ. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತದಾರರನ್ನ ಹೊಂದಿರತಕ್ಕಂಥ ಕ್ಷೇತ್ರ ಇದಾಗಿರೋದ್ರಿಂದ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜೇಂದ್ರ ಅವರ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ. ಹೀಗಾಗಿ ವಿಜೇಂದ್ರ ಅವರನ್ನ ಬಿಟ್ಟು ಆ ಒಂದು ಲಿಂಗಾಯತ ಮತವನ್ನ ಸೆಳೆಯುವಂತಹ ಟ್ರಿಕ್ಸ್ ಅನ್ನ ಬಿಜೆಪಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಏನು ನಾಮಪತ್ರ ಸಲ್ಲಿಸಿದ ಬಳಿಕ ಮೊದಲ ಬಾರಿಗೆ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ವೈ ವಿಜೇಂದ್ರ ಬರ್ತಿದ್ದಾರೆ. ಆ ಮೂಲಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತವರಿನಲ್ಲೇ ಟಕ್ಕರ್ ಕೊಡಬೇಕು, ಜೊತೆಗೆ ಸಿದ್ದರಾಮಯ್ಯ ಅವರನ್ನ ತವರಿನಲ್ಲೇ ಕಟ್ಟಿ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಸರಾಗವಾಗಿ ನಾವು ಏನು ಆಡಳಿತವನ್ನ ಮಾಡಬಹುದು. ಸಿದ್ದರಾಮಯ್ಯ ಅವರು ಒಬ್ಬರನ್ನ ಸೋಲಿಸಿದ್ರೆ ಸಾಕು, ಇಡೀ ರಾಜ್ಯ ನಮ್ಮ ಕೈವಶ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ವರುಣದಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯ ಮತ್ತೆ ಒಂದು ವರ್ಚಸ್ಸನ್ನ ಹೊಂದಿದ್ದಾರೆ. ವರುಣದಲ್ಲಿ ವಿಜೇಂದ್ರ ಅವರು ಬಂದರೂ ಕೂಡ ಕೆಲ ಲಿಂಗಾಯತ ಮುಖಂಡರು ಸಿದ್ದರಾಮಯ್ಯ ಅವರ ಫೇವರ್ ಆಗಿದ್ದಾರೆ ಅನ್ನೋದು ಕೂಡ ಸ್ಥಳೀಯರ ಮಾತು. ಯಾಕಂದ್ರೆ 2008ರಲ್ಲಿ ರಚನೆ ಆದಂತಹ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೂ ಕೂಡ ಗೆಲ್ತಾ ಬಂದಿರತಕ್ಕಂಥದ್ದು ಕಾಂಗ್ರೆಸ್. ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂತಹ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಬಾವುಟವನ್ನ ಆರಿಸೋದಕ್ಕೆ ಬಿಜೆಪಿಯ ನಾಯಕರು ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಹೀಗಾಗಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ಕೊಟ್ಟಿರತಕ್ಕಂತಹ ಬಿಜೆಪಿಯ ನಾಯಕರು ಸೋಮಣ್ಣ ಅವರಿಗೆ ನೀವು ಕೇವಲ ವರ್ಣವನ್ನಷ್ಟೇ ನೀವು ಗಮನದಲ್ಲಿಟ್ಕೊಂಡು ಕೆಲಸವನ್ನ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕೋದಕ್ಕೆ ಒಂದು ಸೋಮಾಸ್ತ್ರವನ್ನ ಬಳಸಿದ್ರು. ಈಗ ವಿಜೇಂದ್ರ ಅವರನ್ನ ಕಣಕ್ಕಿಳಿಸುವ ಮೂಲಕವಾಗಿ ಲಿಂಗಾಯತ ಸಮುದಾಯದ ಮತವನ್ನ ವಿಭಜನೆಯನ್ನ ಮಾಡಬೇಕು, ಆ ಮೂಲಕ ಸಿದ್ದರಾಮಯ್ಯ ಅವರ ತವರಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈ ಮೂಲಕ ಮಧ್ಯಾಹ್ನ 1:30ಕ್ಕೆ ಸರಿಯಾಗಿ ವಿಜೇಂದ್ರ ಅವರು ವರುಣಕ್ಕೆ ಬರಲಿರ್ತಕ್ಕಂಥದ್ದು ಪ್ರಣತ್. ಥ್ಯಾಂಕ್ ಯು ಸುರೇಶ್, ತಮ್ಮ ಡೀಟೇಲ್ಸ್ಗಾಗಿ.